ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಸಿ ಇತಿಹಾಸ ಹಿಸ್ಟರಿ ಫಸ್ಟ್ ಅಧ್ಯಾಯ ಏನಿದೆ ಫಸ್ಟ್ ಚಾಪ್ಟರು ಪೀಟಿಕೆ ಈ ಒಂದು ಚಾಪ್ಟರಿಗೆ ಸಂಬಂಧಪಟ್ಟಾಗೆ ಈ ಅಧ್ಯಾಯದಲ್ಲಿ ಬರುವಂತಹ ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ತುಂಬೆಯಾಗಿರಬಹುದು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಟೋಟಲ್ ಆಗಿ ಈ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಅಥವಾ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಬೇಕು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ನಿಮಗೆ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡುವಂತಹ ಒಂದು ಲೈನ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರತಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ ರೀತಿ ಇದು ಫಸ್ಟ್ ಚಾಪ್ಟರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟೆಸ್ಟ್ ಗೆ ನಿಮಗೆ ಕಾಲೇಜಲ್ಲಿ ಹೇಳಿರ್ತಾರೆ ಯಾವ ಅಧ್ಯಾಯದಲ್ಲಿ ಹತ್ತು ಅಂಕ ಓದ್ಕೋಬೇಕು ಯಾವ ಅಧ್ಯಾಯದಲ್ಲಿ ಐದು ಅಂಕ ಓದ್ಕೊಳ್ಬೇಕು ಎಲ್ಲವನ್ನ ಕೂಡ ಹೇಳಿರ್ತಾರೆ ಸೊ ಅದ್ರ ಮೇಲೆ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಗಳನ್ನ ನೀವು ಫಾಲೋ ಮಾಡಬಹುದು ಓಕೆನಾ ಸೊ ಇದು ಟೆಸ್ಟ್ಗೂ ಕೂಡ ಇಂಪಾರ್ಟೆಂಟ್ ಇದು ನಾನು ಚಾಪ್ಟರ್ ವೈಸ್ ಮಾಡ್ತಾ ಇರೋದು ನಿಮ್ಮ ಆನ್ವಲ್ ಎಕ್ಸಾಮಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಏನಾದರೂ ಪ್ರೇಟಾಗಿ ಟೆಸ್ಟಿಗೆ ಬೇಕು ಅಂತ ಹೇಳಿದ್ರೆ ಎಷ್ಟು ಅಧ್ಯಾಯಗಳನ್ನ ಟೆಸ್ಟಿಗೆ ಕೇಳಿದ್ದಾರೆ ಅನ್ನೋದನ್ನು ನನಗೆ ಇನ್ಫಾರ್ಮೇಷನ್ನು ನೀವು ಕಮೆಂಟ್ ಮಾಡಿದರೆ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ನಮ್ಮ ಮಕ್ಕಳೇ ಬಹುವಾಯ್ಕೆ ಪ್ರಶ್ನೆಗಳು ಪಿ ಟಿ ಕೆ ಅಧ್ಯಾಯದಲ್ಲಿ ಬಹು ಬಹುವಾಯ್ಕೆ ಪ್ರಶ್ನೆಗಳು ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ನಾಣ್ಯಶಾಸ್ತ್ರ ತುಂಬಾ ಇಂಪಾರ್ಟೆಂಟು ಪ್ರತಿ ವರ್ಷ ಕೇಳುವಂತಹ ಕ್ವಶನ್ನು ನೆಕ್ಸ್ಟು ಕವಿರಾಜ ಮಾರ್ಗಕೃತಿಯ ರಚನೆಕಾರ ಇದೂ ಕೂಡ ತುಂಬ ಇಂಪಾರ್ಟೆಂಟು ಶ್ರೀವಿಜಯ ಅಥವಾ ಶ್ರೀವಿಜಯ ರಚಿಸಿದ ಕೃತಿ ಯಾವುದು ಅಂತ ಬೇಕಾದರೂ ಕೇಳಬಹುದು ಕವಿರಾಜ ಮಾರ್ಗ ನ್ಯಾಚುರಲ್ ಹಿಸ್ಟೋರಿಯಾ ಕೃತಿಯ ಕರ್ತೃ ಪ್ಲಿನಿ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ತುಂಬಿ ನಾಲ್ಕು ಬಿಟ್ಟ ಸ್ಥಳ ತುಂಬಿ ಇದೆ ನಾಲ್ಕು ಪ್ರಶ್ನೆಗಳು ಇಂಪಾರ್ಟೆಂಟು ಡ್ಯಾಶ್ ಪ್ರಕಾರ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿದೆ ಯಾರು ಹೇಳಿದ್ದು ಯಾರ ಪ್ರಕಾರ ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ನೆನಪಿರಬೇಕು ಆಯಿತಾ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಡ್ಯಾಶ್ ಎಂದು ಕರೆಯುವರು ಇತಿಹಾಸ ಪೂರ್ವ ಕಾಲ ಡ್ಯಾಶ್ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ ಆನ್ಸರು ಪುರಾತನ ಅಥವಾ ಪುರಾತತ್ವ ಆಧಾರಗಳು ನೆಕ್ಸ್ಟು ಕೃತಿಯ ಕರ್ತೃ ಡ್ಯಾಶ್ ಆನ್ಸರು ಫಿರ್ದೋಸಿ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿರಿ ಕವಿರಾಜ ಮಾರ್ಗ ನಾಣ್ಯಶಾಸ್ತ್ರ ಎಂದರೇನು ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರ ಉತ್ಖನನ ಎಂದರೇನು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ಭೂ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ ಇನ್ನೊಂದು ಸಲ ಹೇಳ್ತೇನೆ ಕುಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ ಬುದ್ಧಚರಿತವನ್ನು ಬರೆದವರು ಯಾರು ಅಶ್ವಘೋಷ ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ನ್ಯಾಚುರಲ್ ಹಿಸ್ಟೋರಿಯಾ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ ಕೈಬರ್ ಬೋಲಾನ್ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿಯೇನು ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿರಿ ಇಂಡಿಯಾ ಹಿಂದೂಸ್ತಾನ ಭರತ ವರ್ಷ ಭರತ ಖಂಡ ಜಂಬುದ್ವೀಪ ಯಾವುದಾದರೂ ಎರಡನ್ನ ಬರೀಬಹುದು ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಹಿಮಾಲಯ ಪರ್ವತಗಳು ದಕ್ಷಿಣ ಪ್ರಸ್ತು ಭೂಮಿ ಉತ್ತರದ ನದಿ ಬಯಲು ಮರುಭೂಮಿ ಪರ್ವತಗಳು ಕರಾವಳಿ ತೀರಗಳು ನೆಕ್ಸ್ಟು ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ ವಿಂದ್ಯಾ ಪರ್ವತ ಅರಾವಳಿ ಪರ್ವತ ಸಹ್ಯಾದ್ರಿ ಪರ್ವತ ನೆಕ್ಸ್ಟು ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ತಿಳಿಸಿ ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಜಂತಾ ಹಂಪಿ ತಾಜ್ಮಹಲ್ ಎಲ್ಲೋರಾ ಪಟ್ಟದಕಲ್ಲು ಇತ್ಯಾದಿ ಮುಂದಿನ ಪ್ರಶ್ನೆ ಪ್ರಾಚೀನ ಭಾರತದ ಯಾವುದಾದರೂ ಎರಡು ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ತಕ್ಷಶಿಲ ನಳಂದ ಯಾವುದಾದರೂ ಬರೀಬಹುದು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿದೆ ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಯಾವುದಾದರೂ ಎರಡು ಕದಂಬರು ಗಂಗರು ಹೊಯ್ಸಳರು ಚಾಲುಕ್ಯರು ವಿಜಯನಗರದ ಅರಸರು ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಕಡಲತೀರಗಳು ಪಶ್ಚಿಮಘಟ್ಟಗಳು ಮಲೆನಾಡು ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಐತಿಹಾಸಿಕ ಘಟನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಸಾಹಿತ್ಯಾಧಾರದ ಎರಡು ಪ್ರಮುಖ ಪ್ರಕಾರಗಳನ್ನು ತಿಳಿಸಿ ದೇಶೀಯ ಸಾಹಿತ್ಯಾಧಾರ ವಿದೇಶಿ ಸಾಹಿತ್ಯಾಧಾರ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ನಾಣ್ಯಗಳು ಕಾಲ ರಾಜವಂಶ ಆರ್ಥಿಕ ಸ್ಥಿತಿ ಧರ್ಮ ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ ಅಂದಿನ ಜನರ ಲೋಹವಿದ್ಯೆ ಕಲಾಕೌಶಲ್ಯ ಬಿರುದುಗಳು ವ್ಯಾಪಾರ ಸಂಬಂಧಗಳು ರಾಜ್ಯದ ಮೇರೆಯನ್ನು ತಿಳಿಯಬಹುದು ಮುಂದಿನ ಪ್ರಶ್ನೆ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಇತಿಹಾಸ ಪೂರ್ವ ಕಾಲ ಇತಿಹಾಸ ಕಾಲ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಎಂದು ಕರೆಯಲಾಗಿದೆ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗಿದೆ ಮುಂದಿನ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ್ಹ ಆಧಾರಗಳಾಗಿರುವುದೇಕೆ ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಹೆಚ್ಚು ನಂಬಲಾರ್ಹವಾಗಿದೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಶಿಲಾಸಾಧನಗಳನ್ನು ಒಳಗೊಂಡಿದೆ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ನಾಲ್ಕಿದೆ ಈ ನಾಲ್ಕನ್ನು ಕರೆಕ್ಟಾಗಿ ನೀವು ಓದ್ಕೊಂಡಿರಬೇಕು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ ಭಾರತದ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು ಉತ್ತರದ ಬಯಲುಗಳು ಮರುಭೂಮಿ ಪರ್ವತಗಳು ಇತ್ಯಾದಿ ಭಾರತದ ಸಂಸ್ಕೃತಿ ಹಾಗೂ ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ನಾನಿಲ್ಲಿ ಏನು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿಗೆ ಬರೀ ಪಾಯಿಂಟ್ ಮಾತ್ರ ಕೊಟ್ಟಿದ್ದೀನಿ ಈ ಎಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಆನ್ಸರ್ ಏನು ಅನ್ನೋದನ್ನ ಪಾಯಿಂಟ್ ಕೊಟ್ಟಿರ್ತೀನಿ ನೀವು ಏನ್ ಮಾಡಬೇಕು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕು ಒಂದು ಹಿಮಾಲಯ ಪರ್ವತಗಳು ಉತ್ತರದ ಬಯಲುಗಳು ಮರುಭೂಮಿ ಪರ್ವತಗಳು ದಕ್ಷಿಣ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು ಎರಡನೇ ಪ್ರಶ್ನೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ ಏಳನೆಯ ಬೃಹತ್ ರಾಷ್ಟ್ರವಾಗಿದ್ದು ಜನಸಂಖ್ಯೆಯಲ್ಲಿ ಎರಡನೆಯ ದೊಡ್ಡ ರಾಷ್ಟ್ರವಾಗಿದೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಸ್ತರಬದ್ಧ ವಿಕಾಸ ವಿದೇಶಿಯರ ದಾಳಿಗಳು ಪ್ರಬಲ ಮತ್ತು ಸ ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ಜಗತ್ತಿಗೆ ಕೊಡುಗೆಗಳು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ವಿವಿಧತೆಯಲ್ಲಿ ಏಕತೆ ಮುಂದಿನ ಪ್ರಶ್ನೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿ ಭೌಗೋಳಿಕ ವೈವಿಧ್ಯತೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಐದು ಅಂಕಕ್ಕೆ ಕೇಳಿರೋದ್ರಿಂದ ಇದು ನಾಲ್ಕನ್ನು ಎಕ್ಸ್ಪ್ಲೈನ್ ಮಾಡಿದರೆ ಸಾಕಾಗುತ್ತೆ ಇಲ್ಲಿರುವಂತಹ ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ ಅದು ಎಷ್ಟು ಅಂಕಕ್ಕೆ ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೂ ಕೂಡ ನೀವು ವಿವರಣೆಯನ್ನು ಕೊಡಬೇಕು ಪ್ರತಿಯೊಂದಕ್ಕೂ ವಿವರಣೆಯನ್ನು ಕೊಡಲೇಬೇಕು ಐದು ಅಂಕದ ಪ್ರಶ್ನೆಗೆ ಭೌಗೋಳಿಕ ಏಕತೆ ಆಡಳಿತಾತ್ಮಕ ಏಕತೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಧಾರ್ಮಿಕ ಹಾಗೂ ಸಾಮಾಜಿಕ ಆಚರಣೆ ಮುಂದಿನ ಪ್ರಶ್ನೆ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಕುರಿತು ಬರೆಯಿರಿ ಉತ್ಖನನಗಳು ಸ್ಮಾರಕಗಳು ನಾಣ್ಯಗಳು ವರ್ಣಚಿತ್ರಗಳು ಶಾಸನಗಳು ಇವೆಲ್ಲವೂ ಕೂಡ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಎಲ್ಲವನ್ನ ಕೂಡ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಈ ಅಧ್ಯಾಯದಲ್ಲಿ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳೇ ಇಂಪಾರ್ಟೆಂಟ್ ಆಗಿರೋದು ಇದನ್ನು ಹತ್ತು ಅಂಕಕ್ಕೂ ಕೂಡ ಕೇಳಬಹುದು ಅದು ನಿಮ್ಮ ಕಾಲೇಜಲ್ಲಿ ಟೆಸ್ಟ್ ಅಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಡ್ತಾರೆ ಅನ್ನೋದ್ರಿಂದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಅಧ್ಯಾಯದಲ್ಲಿ ಈ ನಾಲ್ಕು ಪ್ರಶ್ನೆಗಳನ್ನ ನೀವು ಮೇನ್ ಆಗಿ ಓದ್ಕೊಳ್ಳೇಬೇಕು ಸೊ ಮೊದಲ ಅಧ್ಯಾಯ ಪೀಠಿಕೆಯಲ್ಲಿ ಇಷ್ಟು ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ನಿಮಗೆ ಮೊದಲ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಆನ್ಸರ್ನ ಮಾಡಬಹುದು ಮಕ್ಕಳೇ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎರಡನೇ ಅಧ್ಯಾಯ ಏನಿದೆ ಶಿಲಾಯುಗ ಮತ್ತು ಲೋಹಗಳ ಯುಗ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಲೇಬೇಕು ಇಲ್ಲ ಅಂತ ಹೇಳಿದರೆ ವಿಡಿಯೋ ಅಪ್ಲೋಡ್ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲ್ಲ ಮಕ್ಕಳೇ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್